नाल्कने तरगतिय विद्यार्थिगळिगे एजु आल्राउंडर चैनल गे स्वागत। इदे मोदलन स्थल नाल्कने तरगतिय विद्यार्थिगळिगे नावु पाठगळन्नु प्रारंभ माडिद्देवे। इदोंदु निमगे शुभ सुद्दि। इन्नु मुंदे निम्म एल्ला पाठगळु केलवे दिनगळल्लि नम्म चैनल्नल्लि लभ्यवागलिवे। आद कारण सब्स्क्राइब आगदवरु सब्स्क्राइब आगि ನಿಮಗೆ ಗೊತ್ತಿರುವಂತೆ ಈಗಾಗಲೇ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಾವು ಪಾಠಗಳನ್ನು ಮಾಡುತ್ತಾ ಇದ್ದೀವಿ। ಈಗ 4ನೇ ಮತ್ತು 5ನೇ ತರಗತಿಯ ಪಾಠಗಳನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ। ಕೆಲವೇ ದಿನಗಳಲ್ಲಿ ಎಲ್ಲ ಪಾಠಗಳನ್ನು ಮಾಡುವ ಪ್ರಯತ್ನವನ್ನು ಮಾಡಲಿದ್ದೇವೆ। ಆದ ಕಾರಣ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ। ಈಗಾಗಲೇ 6ನೇ ತರಗತಿಯಿಂದ 10ನೇ ತರಗತಿಯ ಪಾಠಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಶಿಕ್ಷಕರು ಮೆಚ್ಚಿಕೊಂಡಿದ್ದಾರೆ। ಇವು ಕೂಡ ನಿಮಗೆ ಮೆಚ್ಚುಗೆ ಆಗಲಿವೆ ಅಂತ ನನಗೆ ನಂಬಿಕೆ ಇದೆ। ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ। ಈ ದಿನ ನಿಮ್ಮ ನಾಲ್ಕನೇ ಪದ್ಯ ಮಳೆ ಇದನ್ನು ನೋಡೋಣ। ಪಳಕಳ ಸೀತಾರಾಮ ಭಟ್ರವರು ಈ ಮಳೆ ಪದ್ಯವನ್ನು ಬರೆದಿದ್ದಾರೆ। ಮಕ್ಕಳೇ, ಮಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಮಳೆ ಅಂದರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಮಳೆ ತುಂಬಾ ಇಷ್ಟ। ಮಳೆಯಲ್ಲಿ ಓಡಾಡುವುದು, ಮಳೆಯಲ್ಲಿ ಅಡ್ಡಾಡುತ್ತಾ ಹುಡುಗರಿಗೆ ಒಂದು ಏನೋ ಖುಷಿ। ಮಳೆಯಲ್ಲಿ ತುಂಬಿದ ಹೊಳೆಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡುವುದು ಕೂಡ ಮಕ್ಕಳಿಗೆ ತುಂಬಾ ಒಂದು ಈಜುವುದು, ತುಂಬಾ ಒಂದು ಹುರುಪು। ಇಂತ ಈ ಮಳೆಯ ಒಂದು ಪದ್ಯವನ್ನು ಅತ್ಯಂತ ಸುಂದರವಾಗಿ ಸೀತಾರಾಮ ಭಟ್ಟರು ಬರೆದಿದ್ದಾರೆ, ನೋಡೋಣ। ಬಿಸಿಲ ಜಳಕ್ಕೆ ಕಡಲ ನೀರು, ಬಿಸಿಲ ಜಳಕ್ಕೆ, ಬಿಸಿಲಿನಲ್ಲಿ ನೋಡಿ ಎಷ್ಟೊಂದು ಜಳ ಇರ್ತದೆ। ಜಳ ಅಂದರೆ ಕಾವು, ಉಷ್ಣ ಇರ್ತದೆ ಬಿಸಿಲಿನಲ್ಲಿ ತುಂಬಾ। ಅಪ್ಪ ಏನು ಶೆಕೆ ಆಗ್ತಾ ಇದೆ, ಎಷ್ಟು ಬಿಸಿಲಿದೆ, ಎಷ್ಟು ಜಳ ಆಗ್ತದೆ ಅಂತ ಅಂತಿರ್ತೀವಿ ನಾವು। ಅಂತ ಬಿಸಿಲ ಜಳಕ್ಕೆ ಕಡಲ ನೀರು, ಕಡಲ ನೀರು ಅಂದರೆ ಕಡಲ ಅಂದ್ರೆ ಏನು? ಸಮುದ್ರ, ಸಮುದ್ರದ ನೀರು ಆವಿಯಾಯ್ತದೆ, ಸಮುದ್ರದ ನೀರು ಕಡಲ ನೀರು ಆವಿಯಾಯಿತು ಅಂತ ಹೇಳ್ತಾರೆ। ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು ಅಂದರೆ ಆ ಸಮುದ್ರದ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮತ್ತೆ ನೆಲದ ಕಡೆಗೆ ಬರ್ತದೆ। ಇಲ್ಲಿ ವೈಜ್ಞಾನಿಕವಾಗಿ ಕೂಡ ಆ ಕವಿಗಳು ವಿಚಾರ ಮಾಡಿ ಮಳೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ಕೂಡ ನಮಗೆ ತಿಳಿಸಿದ್ದಾರೆ। ನೆಲದ ಮೇಲೆ ಗುಡ್ಡ ಬೆಟ್ಟ ಬೀಸಿ ಬಂದಿತ್ತು, ನೆಲದ ಮೇಲೆ ಗುಡ್ಡ ಬೆಟ್ಟ ಎಲ್ಲ ಇರ್ತವೆ। ನೆಲದ ಮೇಲೆ ಎಲ್ಲ ಅಂದರೆ ಭೂಮಿ ಮೇಲೆ, ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಗುಡ್ಡ ಬೆಟ್ಟ ಎಲ್ಲ ಇರ್ತವೆ। ಅವು ಏನು ಮಾಡ್ತವೆ? ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು, ಇದೇನು ಆವಿ ಬರ್ತಾ ಇರ್ತದಲ್ಲ ಅದನ್ನು ಈ ಗುಡ್ಡ ಬೆಟ್ಟಗಳು ತಡೆದು ನಿಲ್ಲಿಸ್ತವೆ। ಅಡ್ಡ ಅಂದ್ರೆ ತಡೆದು ನಿಲ್ಲಿಸ್ತವೆ। ತಡೆದು ನಿಂತ ಮೋಡವೆಲ್ಲ ಮೇಲಕ್ಕೇರಿತು, ಮತ್ತೆ ಅದೇನು ಮಾಡ್ತದೆ ಆವಿ ಅದಕ್ಕೆ ಗುಡ್ಡಕ್ಕೆ ಬಡಿದು ಮತ್ತೆ ಬಲೂನಿನ ಹಾಗೆ ಮತ್ತೆ ಮೇಲೆ ಹೋಗ್ತದೆ। ಮೇಲೆ ಹೋದಾಗ ಏನಾಗ್ತದೆ ಈ ಆವಿಗೆ ನೋಡಿ, ಗಳಿಗೆಯೊಳಗೆ ಬಾನು ತುಂಬ, ಗಳಿಗೆ ಅಂದರೆ 24 ನಿಮಿಷಗಳು, ಆ 24 ನಿಮಿಷದಲ್ಲಿ ಬಾನು ತುಂಬ ಇಡೀ ಆಕಾಶದ ತುಂಬ ಮೋಡ ಕವಿಯಿತು। ಮೋಡ ಕವಿದಾಗ ನೋಡ್ಬೋದು ನೀವು ಎಲ್ಲ ಕಡೆ ಕತ್ಲಾದಂಗೆ ಆಗ್ಬಿಡ್ತದೆ, ಏನಪ್ಪ ಈಗ ಟೈಮ್ 3 ಗಂಟೆ ಆಗಿದೆ 4 ಗಂಟೆ ಆಗಿದೆ ಆದರೂ ಎಷ್ಟು ಕತ್ಲಾದಂಗೆ ಅನಿಸ್ತಾ ಇದೆ, ಇಲ್ಲ ಮೋಡ ಕವಿದಿದೆ ಅಂತ ಹೇಳ್ತೀವಿ। ಮೋಡ ಎಲ್ಲ ಸುತ್ತುವರೆದು ಕತ್ತಲಾದ ಹಾಗೆ ಆಗ್ತದೆ ಗಳಿಗೆಯೊಳಗೆ ಅಂದರೆ 24 ನಿಮಿಷದಲ್ಲಿ ಯಾವಿ ಎಲ್ಲ ಒಂದು ಕಡೆ ಎಲ್ಲ ಮೇಲೆ ಹೋಗಿ ಸೇರಿಕೊಂಡು ಮೋಡ ಆಗಿ ಎಲ್ಲ ಕವಿದು ಬಿಡ್ತದೆ। ಮಿಂಚು ಮಿಂಚಿ ಮಿಂಚ್ತದೆ, ನೀವು ನೋಡಿರ್ಬೇಕು, ಮಿಂಚು ಮಿಂಚಿ ಜಗವು ಬೆಳಗಿ, ಇಡೀ ಜಗತ್ತೇ ಬೆಳಕಾದಂಗೆ ಕಾಣ್ತದೆ, ಲೈಟ್ ಹಚ್ಚದಂಗೆ ಕಾಣ್ತದೆ। ಗುಡುಗು ಗುಡುಗಿತು, ಗುಡುಗುಡುಗುಡು ಅಂತಂದು ಗುಡುಗು ಬರ್ತದೆ, ಗುಡುಗು ಬರ್ತಾ ಇದೆ, ಮಿಂಚು ಬರ್ತದೆ, ಅಂದಮೇಲೆ ಮಳೆ ಜೋರಾಗ್ತದೆ ಅಂತ ನಾವೆಲ್ಲ ಮಾತಾಡ್ತೀವಿ। ಮೋಡ ಮೇಲಕ್ಕೇರಿದಾಗ ತಂಪು ತಗಲಿತು, ಮೋಡ ಏನಿ ಗುಡ್ಡಕ್ಕೆ ಬೆಟ್ಟಕ್ಕೆ ಬೆಳೆದು ಆವಿ ಮೇಲೆ ಹೋಗಿ ಮೋಡ ಆಗಿ
ಇನ್ನು ಮೇಲಕ್ಕೆ ಹೋದಾಗ ತಂಪು ತಗಲಿತು. ತಂಪಾಗಿ ಆವಿ ತಣಿದು ಭಾರವಾಗಿ, ತಣಿಯುವುದು ಅಂದರೆ ತಂಪಾಗುವುದು, ಆವಿ ತಂಪಾಗಿ ಭಾರವಾಗ್ತದೆ, ಭಾರವಾಗಿ ಕುಸಿಯ ತೊಡಗಿತು. ಕುಸಿದು ಏನು ಬರ್ತದೆ, ಜೋರಾಗಿ ಮಳೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ಆವಿ ತಣಿದು ಭಾರವಾಗಿ ಕುಸಿಯ ತೊಡಗಿತು. ಮುತ್ತಿನಂತ ಮಳೆಯ ನೀರು, ನೋಡಿ ಕವಿ ಹೇಗೆ ಹೇಳಿದಾನೆ, ಮಳೆಯ ನೀರು ಮುತ್ತಿನ ಹಾಗೆ ಕಾಣ್ತಾ ಇದೆ ಕವಿಗೆ. ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು, ಹಾಗೆ ಆಕಾಶದಿಂದ ಮುತ್ತುಗಳು ಬೀಳ್ತಾವೇನೋ ಅನ್ನೋ ಹಾಗೆ ಈ ಮಳೆಯ ನೀರು ಕವಿಗೆ ಭಾಸವಾಗ್ತದೆ. ಕೆರೆಯು ತೊರೆಯು, ಈ ಮಳೆ ಬಂದಿದ್ರೆ ಏನೇನಾಯಿತು, ಕೆರೆಯು ತೊರೆಯು ಹಳ್ಳ ಹೊಳೆಯು, ತೊರೆ ಅಂದರೆ ಸಣ್ಣದಾದ ಒಂದು ಜರಿ, ಬೆಟ್ಟ ಗುಡ್ಡಗಳ ಸಂಧಿಯಿಂದ ಕೂಡ ಮಳೆಯ ನೀರು ಹರಿದು ಹೋಗ್ತಾ ಇರ್ತದೆ, ತೊರೆ ಅಂತ ಅಂತೀವಿ ನಾವು. ಕೆರೆಯು ತೊರೆಯು ಹಳ್ಳ ಹೊಳೆಯು ತುಂಬಿ ಹರಿಯಿತು. ಈ ಮಳೆ ಭಾಳ ಆಯ್ತಂದ್ರೆ ಎಲ್ಲ ತುಂಬಿ ಹರಿತವೆ, ಸಿಕ್ಕಾಪಟ್ಟೆ ಮಳೆ ಆಗ್ತದೆ ನೋಡಪ್ಪ, ಎಲ್ಲ ಇಷ್ಟು ನದಿ ನೀರು ಇಷ್ಟು ಮೇಲಕ್ಕೆ ಬಂದಿದೆ, ನಮ್ಮೂರ ಹೊಳೆ ತುಂಬಿದೆ, ಕೆರೆ ತುಂಬಿದೆ ಅಂತೆಲ್ಲ ನಾವು ಹೇಳ್ತೀವಿ. ಮಳೆ ಇಲ್ಲದೆ ಕೆರೆಗಳೆಲ್ಲ ಬತ್ತಿರ್ತವೆ, ಭಾಳ ಮಳೆ ಆಗ್ಬಿಟ್ಟು ಅಂದರೆ ಎಲ್ಲ ತುಂಬ್ತಾ ಹೋಗ್ತವೆ. ಹೀಗೆ ಮಳೆ ಅನ್ನೋದು ಒಂದು ಹರ್ಷವನ್ನು ರೈತರಲ್ಲಿ ಎಲ್ಲರಲ್ಲಿಯೂ ಒಂದು ಹರ್ಷವನ್ನು ತರ್ತದೆ. ಮಳೆಯಲ್ಲಿ ಆಡಲಿಕ್ಕೆ ಅಡ್ಡಾಡಲಿಕ್ಕೆ ಹುಡುಗರಿಗೆ ತುಂಬ ಒಂದು ಮಜಾ. ಈ ಮಳೆಯ ಪದ್ಯವನ್ನು ಒಂದು ಪ್ರಕೃತಿ ಸುಂದರವಾಗಿ ಕಾಣುವಂತಹ ಮುತ್ತಿನಂತೆ ಕಾಣುವಂತಹ ಈ ಮಳೆಯ ಪದ್ಯವನ್ನು ಕವಿಗಳು ಬರೆದಿದ್ದಾರೆ. ಇಲ್ಲಿಗೆ ಈ ಪದ್ಯ ಮುಗಿಯಿತು, ಮತ್ತು ಇದರ ಪ್ರಶ್ನೋತ್ತರಗಳನ್ನು ಆಮೇಲೆ ನೋಡೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.